ಆಗಿದ್ದೇನೋ ಆಗೋಯ್ತು, ಮತ್ತೆ ನೀನು ಅಲ್ಲಿಗೆ ಹೋಗಬೇಡ. ಆಗಿದ್ದೇನೋ ಆಗೋಯ್ತು, ಅವನಿಗೆ ಕಾಲ್ ಮಾಡಬೇಡ. ಆಗಿದ್ದೇನೋ ಆಗೋಯ್ತು, ಚೆನ್ನಾಗಿ ಓದ್ಕೋ. ಆಗಿದ್ದೇನೋ ಆಗೋಯ್ತು, ಮೊದಲು ಪಾಸ್ವರ್ಡ್ ಬದಲಾಯಿಸು. ಆಗಿದ್ದೇನೋ ಆಗೋಯ್ತು, ಅವಳಿಗೆ ಹಣ ಕೊಡಬೇಡ. ಆಗಿದ್ದೇನೋ ಆಗೋಯ್ತು, ಕನಿಷ್ಠ ಈಗಿನಿಂದಾದರೂ ಇಂಗ್ಲೀಷ್ ಕಲಿ. ಆಗಿದ್ದೇನೋ ಆಗೋಯ್ತು, ಮತ್ತೆ ಅವರನ್ನು ನಂಬಬೇಡ. ಆಗಿದ್ದೇನೋ ಆಗೋಯ್ತು, ಈಗಲಿಂದಾದರೂ ನೋಟ್ಸ್ ಮಾಡುತ್ತೇವೆ. ಹೀಗೆ ಯಾವುದಾದ್ರೂ ಒಂದು ಕೆಲಸ ಆಗಿರುತ್ತೆ, ಆಗಿದ್ದೇನೋ ಆಗೋಯ್ತು, ಅದನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಆದರೂ ಬದಲಾಯಿಸೋದು, ಆ ಕೆಲಸನೇ ಬದಲಾಯಿಸೋದು, ಆ ಕೆಲಸನೇ ಮಾಡ್ದಾಗಿರೋದು ಅಥವಾ ಬೇರೆ ಕೆಲಸ ಮಾಡೋದು, ಅಂತಹ ಸಂದರ್ಭದಲ್ಲಿ ಇಂತಹ ವಾಕ್ಯಗಳನ್ನು ಹೇಳ್ತಾ ಇದ್ದೇವೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇದ್ದೇವೆ. ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಆನ್ ಇಂಟರೆಸ್ಟಿಂಗ್ ಸ್ಪೋಕನ್ ಇಂಗ್ಲೀಷ್ ಕಾನ್ಸೆಪ್ಟ್ ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅವರ್ ಡೈಲಿ ಲೈಫ್ ಕನ್ವರ್ಸೇಷನ್. ನಮ್ಮ ದಿನನಿತ್ಯದ ಇಂತಹ ಮಾತುಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಈಗ ನೋಡೋಣ. ಆಗಿದ್ದೇನೋ ಆಗೋಯ್ತು, ಇದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ವಾಟ್ಸ್ ಡನ್ ಈಸ್ ಡನ್. ವಾಟ್ಸ್ ಡನ್ ಈಸ್ ಡನ್ ಅಂದರೆ ಆಗಿದ್ದೇನೋ ಆಗೋಯ್ತು ಎನ್ನುವ ಅರ್ಥದಲ್ಲಿ ಈ ವಾಕ್ಯವನ್ನು ಬಳಸ್ಬೋದು. ನೀನು ಮತ್ತೆ ಅಲ್ಲಿಗೆ ಹೋಗಬೇಡ. ಸೊ ಯಾವ ಥರ ಹೇಳ್ತಾರೆ, ಆಗಿದ್ದೇನೋ ಆಗೋಯ್ತು, ನೀನು ಮತ್ತೆ ಅಲ್ಲಿಗೆ ಹೋಗಬೇಡ. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಗೋ ದೇರ್ ಅಗೇನ್. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಗೋ ದೇರ್ ಅಗೇನ್. ಆಗಿದ್ದೇನೋ ಆಗೋಯ್ತು, ಅವನಿಗೆ ಕಾಲ್ ಮಾಡಬೇಡ. ಸೊ ಇಲ್ಲಿವರೆಗೆ ಏನಾಗಿದೆ ಎಲ್ಲ ಅದಿಷ್ಟ ಆಗಿದೆ, ಸಾಕಷ್ಟೇ, ಮುಂದೆ ಅವನಿಗೆ ಕಾಲ್ ಮಾಡಬೇಡ. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಫೋನ್ ಹಿಮ್. ಡೋಂಟ್ ಕಾಲ್ ಹಿಮ್ ಅಥವಾ ಡೋಂಟ್ ಫೋನ್ ಹಿಮ್, ಒಂದೇ ಅರ್ಥ ಬರುತ್ತೆ. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಫೋನ್ ಹಿಮ್. ಆಗಿದ್ದೇನೋ ಆಗೋಯ್ತು, ಚೆನ್ನಾಗಿ ಓದ್ಕೋ. ಇನ್ನು ಇಷ್ಟಕ್ಕೂ ಮೊದಲು ಚೆನ್ನಾಗಿ ಓದ್ಕೊಂಡಿರೋದಿಲ್ಲ, ಸೊ ಇವಾಗ ಓದ್ಕೋಬೇಕು ಅಂತ ಅನಿಸ್ತಿರುತ್ತೆ. ಆಗಿದ್ದೇನೋ ಆಗೋಯ್ತು, ಅದನ್ನು ಮರ್ತುಬಿಡು, ಚೆನ್ನಾಗಿ ಓದ್ಕೋ. ವಾಟ್ಸ್ ಡನ್ ಈಸ್ ಡನ್, ಸ್ಟಡಿ ವೆಲ್. ಈಗಲಿಂದಾದರೂ ಅಂತ ಸೇರಿಸ್ಬೇಕಂತಂದರೆ ಫ್ರಮ್ ನಾವು ಆನ್ವರ್ಡ್ಸ್ ಅಂತ ಸೇರಿಸ್ಬೋದು ಅಷ್ಟೆ. ವಾಟ್ಸ್ ಡನ್ ಈಸ್ ಡನ್, ಸ್ಟಡಿ ವೆಲ್. ನೆಕ್ಸ್ಟ್, ಪಾಸ್ವರ್ಡ್ ಯಾವುದೋ ಇಟ್ಕೊಂಡಿರ್ತೀವಿ, ಸೊ ಅಕೌಂಟ್ ಹ್ಯಾಕ್ ಆಗಿರುತ್ತೆ. ಸೊ ಅವಾಗ ಹೇಳ್ತಾರೆ ವಾಟ್ಸ್ ಡನ್ ಈಸ್ ಡನ್, ಆಗಿದ್ದೇನೋ ಆಗೋಯ್ತು, ಇವಾಗ ಪಾಸ್ವರ್ಡ್ ಚೇಂಜ್ ಮಾಡು ಅಂತೇಳಿ. ವಾಟ್ಸ್ ಡನ್ ಈಸ್ ಡನ್, ಚೇಂಜ್ ದ ಪಾಸ್ವರ್ಡ್. ವಾಟ್ಸ್ ಡನ್ ಈಸ್ ಡನ್, ಚೇಂಜ್ ದ ಪಾಸ್ವರ್ಡ್ ಫಸ್ಟ್ ಅಂತಲೂ ಹೇಳ್ಬೋದು. ಆಗಿದ್ದೇನೋ ಆಗೋಯ್ತು, ಅವಳಿಗೆ ಹಣ ಕೊಡಬೇಡ. ಸೊ ಇಷ್ಟು ಮೊದಲು ಕೊಡ್ತಾ ಇರ್ತೇವೆ, ಅವಳು ಏನೇನೋ ಅದನ್ನ ಮಿಸ್ಯೂಸ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಆಗಿದ್ದೇನೋ ಆಗೋಯ್ತು, ಇನ್ನು ಮುಂದೆ ಅವಳಿಗೆ ಹಣ ಕೊಡಬೇಡ. ಸೊ ಹೇಳಿ, ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಗಿವ್ ಹರ್ ಮನಿ. ಆಗಿದ್ದೇನೋ ಆಗೋಯ್ತು, ಅವಳಿಗೆ ಹಣ ಕೊಡಬೇಡ. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಗಿವ್ ಅ ಮನಿ. ಆಗಿದ್ದೇನೋ ಆಗೋಯ್ತು, ಕನಿಷ್ಠ ಈಗಿನಿಂದಾದರೂ ಇಂಗ್ಲೀಷ್ ಕಲಿ. ಇಂಗ್ಲೀಷ್ ಕಲಿಬೇಕಾಗಿತ್ತು, ಯಾವಾಗಲೋ ಕಲಿಬೇಕಾಗಿತ್ತು, ಆದರೆ ಕಲ್ತಿಲ್ಲ. ಆಗಿದ್ದೇನೋ ಆಗೋಯ್ತು, ಕನಿಷ್ಠ ಪಕ್ಷ ಈಗಿನಿಂದಾದರೂ ಇಂಗ್ಲೀಷ್ ಕಲಿ. ವಾಟ್ಸ್ ಡನ್ ಈಸ್ ಡನ್, ಲರ್ನ್ ಇಂಗ್ಲೀಷ್. ಅಟ್ ಲೀಸ್ಟ್ ಫ್ರಮ್ ನೌ ಆನ್ವರ್ಡ್ಸ್ ವರ್ಡ್ಸ್ ಡನ್ ಈಸ್ ಡನ್, ಲರ್ನ್ ಇಂಗ್ಲೀಷ್ ಅಟ್ ಲೀಸ್ಟ್ ಫ್ರಮ್ ನೌ ಆನ್ವರ್ಡ್ಸ್. ಆಗಿದ್ದೇನೋ ಆಗೋಯ್ತು, ಮತ್ತೆ ಅವರನ್ನು ನಂಬಬೇಡ. ಅವರನ್ನು ನಂಬಿ ನಾವೇನೇನೋ ಮಾಡಿರ್ತೀವಿ, ಅವರೇನೋ ಕೊಟ್ಟಿರ್ತೀವಿ, ಆಗಿದ್ದೆಲ್ಲ ಆಗೋಯ್ತು. ಸೊ ಇನ್ನು ಮುಂದೆ ಆದರೂ ಅವರನ್ನು ನಂಬಬೇಡ. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಬಿಲೀವ್ ದೆಮ್ ಅಗೇನ್. ವಾಟ್ಸ್ ಡನ್ ಈಸ್ ಡನ್, ಡೋಂಟ್ ಬಿಲೀವ್ ದೆಮ್ ಅಗೇನ್. ಆಗಿದ್ದೇನೋ ಆಗೋಯ್ತು, ಈಗಲಾದರೂ ಈಗಿನಿಂದಾದರೂ ನೋಟ್ಸ್ ಮಾಡ್ತೇವೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ.
ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಟ್ಸ್ ಮಾಡಿ ಅಂತೇಳಿ. ಇಲ್ಲಿವರೆಗೂ ಸಾಕಷ್ಟು ಜನ ಮಾಡಿರೋದಿಲ್ಲ, ಆಗಿದ್ದೇನೋ ಆಗೋಯ್ತು. ಕನಿಷ್ಠ ಈಗಿನಿಂದಾದರೂ ನೋಟ್ಸ್ ಮಾಡ್ತೇವೆ ಅಂತ ಹೇಳಿ. ಈ ಸೆಂಟೆನ್ಸನ್ನು ಇಂಗ್ಲೀಷ್ನಲ್ಲಿ ಹೇಳಿ. ನೌ ಟೇಕ್ ದ ಸ್ಕ್ರೀನ್ಶಾಟ್. ಈಗಲಿಂದಾದರೂ ನೋಟ್ಸ್ ಮಾಡಿ. ಆಗಿದ್ದೇನೋ ಆಗೋಯ್ತು, ಈಗಲಿಂದಾದರೂ ನೋಟ್ಸ್ ಮಾಡಿ, ಜೊತೆಗೆ ಪ್ರಾಕ್ಟೀಸನ್ನು ಕೂಡ. ಈ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಫಸ್ಟ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.